ಮುಖ್ಯರ ಸಂಕಷ್ಟ ಕೇಳೋರಿಲ್ಲ. ಉಳಿಸ್ಕೊಳಕ್ಕೋಸ್ಕರ ಹೊಟ್ಟೆ ಹಸು ನೀಗಿಸ್ಕೋಸ್ಕರ ನಾವು ಭಿಕ್ಷ ಮಾಡಕ್ ಹೊರಗಡೆ ಹೋಗ್ಲೇಬೇಕಾದ ಪರಿಸ್ಥಿತಿ ಬಂದಿದೆ ಇವಾಗ ನಮ್ಗೆ. ಕೊರೋನಾ ನಡುವೆ ಸಂಕಷ್ಟದ ಜೀವನ ಕಳೆಯುತ್ತಿದ್ದಾರೆ ಮಂಗಳಮುಖಿಯರು. ನಮ್ ವೃತ್ತಿ ಇವಾಗ 3 ತಿಂಗಳಿಂದ ಅವೆರಡಕ್ಕೂ ಬಾಯಿಂಗ್ ಮಣ್ಣಾಕಿದ್ದಾರೆ. ನಾವ್ ಹೆಂಗ್ ಯಾವ ರೀತಿ ಜೀವನ ಮಾಡ್ಬೇಕು? ಯಾವ ಸರ್ಕಾರ ನಮ್ಗೆ ಯಾವ್ದೇ ರೀತಿ ಪರ್ಯಾಯ ವ್ಯವಸ್ಥೆನೆ ಮಾಡಿಲ್ಲ. ಅದೇ ರೀತಿ ನಾವಿಲ್ಲ ಭಿಕ್ಷಾಟನೆ ಬೇಡಬೇಕು, ಇಲ್ಲಾಂದ್ರೆ ಸೆಕ್ಸ್ ವರ್ಕ್ ಮಾಡ್ಬೇಕು. ಕೊರೋನಾದಿಂದ ನಾವು ನಿಜಕ್ಕೂ ಬೀದಿಗೆ ಬಿದ್ದ ಪರಿಸ್ಥಿತಿ ಉಂಟಾಗಿದೆ. ಸರ್ಕಾರದ ಕೋಟಿ ಕೋಟಿ ಅನುದಾನದಲ್ಲಿ ನಮಗೇನು ಪಾಲಿದೆ? ಹೀಗೆಲ್ಲ ಪ್ರಶ್ನಿಸುತ್ತಿರುವ ಗುಂಪು ಬೇರೆ ಯಾವುದೋ ಅಲ್ಲ, ತೃತೀಯ ಲಿಂಗಿಗಳು ಅಂತಾನೆ ಕರೆಯಲ್ಪಡುವ ಮಂಗಳಮುಖಿಯರು. ಹೌದು, ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದಲ್ಲಿರುವ ಮಂಗಳಮುಖಿಯರು ಒಂದು ಹೊತ್ತಿನ ಊಟವೂ ಇಲ್ಲದೆ ಪರದಾಡುವಂತಾಗಿದೆ. ಲಾಕ್ಡೌನ್ ಶುರುವಾದಾಗಿನಿಂದ ಸಂಕಷ್ಟದಲ್ಲಿರುವ ಬಡ ಹಾಗೂ ಕೂಲಿ ಕಾರ್ಮಿಕರಿಗೆ ಸರ್ಕಾರ, ಜನಪ್ರತಿನಿಧಿಗಳು, ಸ್ವಯಂ ಸೇವಕರು ಸಹಾಯ ಮಾಡುತ್ತಲೇ ಇದೆ. ಆದರೆ ಮಂಗಳಮುಖಿಯರಿಗೆ ಮಾತ್ರ ಇದುವರೆಗೂ ಯಾವುದೇ ಸಹಾಯ ದೊರೆತಿಲ್ಲ. ಮಾತ್ರವಲ್ಲದೆ ಅವರನ್ನು ಇನ್ನಷ್ಟು ಕೀಳಾಗಿ ಕಾಣ್ತಿದ್ದಾರೆ. ಅಂಗಡಿಗಳ ಬಳಿ ಹೋಗಿ ಹಣ ಕೇಳಿದ್ರೆ ನೀವು ಊರೆಲ್ಲ ಓಡಾಡಿ ಬರ್ತೀರಾ, ನೀವು ಬರಬೇಡಿ, ಕೊರೋನಾ ನಿಮಗೂ ಇರಬಹುದು ಎನ್ನುತ್ತಾರೆ. ಇದನ್ನೇ ಜೀವನವಾಗಿ ನಂಬಿರುವ ನಮ್ಮ ಬದುಕು ದುಸ್ತರವಾಗಿದೆ. ಇನ್ನು ಕೇಂದ್ರ ಸರ್ಕಾರ ಮೊನ್ನೆಯಷ್ಟೇ 20 ಲಕ್ಷ ಕೋಟಿ ಪ್ಯಾಕೇಜ್ ಘೋಷಣೆ ಮಾಡಿದ್ದು, ಅದರಲ್ಲಿಯೂ ಸಹ ನಮಗೆ ಒಂದು ಬಿಡಿಗಾಸು ಸಹ ನೀಡಿಲ್ಲ. ನಾವು ಈ ಸಮಾಜದಲ್ಲಿ ಬದುಕುತ್ತಿದ್ದೇವೆ, ನಾವು ಸಹ ಮನುಷ್ಯರೇ, ನಮಗೆ ಸರ್ಕಾರದ ಕೊಡುಗೆ ಏನಿದೆ? ಸುಪ್ರೀಂ ಕೋರ್ಟ್ ನಮ್ಮನ್ನು ಕೂಡ ಸಮಾನವಾಗಿ ಕಾಣಬೇಕು ಎಂದು ಹೇಳುತ್ತಿದೆ. ಆದರೆ ನಮಗೆ ಬೆಲೆ ಎಲ್ಲಿ ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಪ್ರಶ್ನಿಸಿದ್ದಾರೆ. ಹಲೋ, ನಮಸ್ಕಾರ, ನನ್ನ ಹೆಸರು ಆರ್ತಿ ಅಮ್ಮ ಅಂತ. ನಮ್ಗೆ ಈ ಲಾಕ್ಡೌನು ಇಂದ ತುಂಬ ತೊಂದರೆ ಆಗಿದೆ. ಯಾಕೆ ಅಂತಂದರೆ ನಮಗೆ ತಿನ್ನೋಕ್ಕೂ ಅನ್ನ ಇಲ್ಲ ಈಗ. ಯಾಕೆ ಅಂತಂದರೆ ಎಲ್ಲೇ ಹೋದ್ರೂ ನಾವು 3 ತಿಂಗಳಿಂದ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಯಾಕೆ ಅಂತಂದರೆ ನಮಗೆ ಯಾರೂ ಸಹಾಯ ಮಾಡೋಕ್ಕೆ ಬಂದಿಲ್ಲ. ಹಾಗೆಯೇ ನಮಗೆ ಯಾವುದೇ ಒಂದು ಕಾರಣಕ್ಕೂ ಗೌರ್ಮೆಂಟಿಂದ ಇರ್ಬೋದು ಅಥವಾ ನಮ್ಮ ಪಂಚಾಯತಿ ಕಡೆಯಿಂದ ಇರ್ಬೋದು, ಯಾರೂ ನಮಗೆ ಸಹಾಯ ಮಾಡೋಕ್ಕೆ ಬಂದಿಲ್ಲ. ಯಾಕೆಂದರೆ ನಾವು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದೀವಿ ಹಾಗೂ ನಾವು ನಮ್ಮ ಭಾರತ ದೇಶದಲ್ಲಿದ್ದೀವಿ. ಆದರೆ ನಮ್ಮ ಹತ್ರನೂ ವೋಟರ್ ಲಿಸ್ಟ್ ಇದೆ, ಐ ಡಿ ಕಾರ್ಡ್ ಇದೆ, ಎಲ್ಲ ಇದೆ. ಆದರೆ ಇಲ್ಲಿ ನಮಗೆ ತೊಂದರೆ ಏನಂತಂದರೆ ನಮಗೆ 5 ಜನ 6 ಜನ ನಾವು ಒಂದು ಗ್ರೂಪಲ್ಲಿ ಇರೋದ್ರಿಂದ ಒಬ್ಬರ ಹತ್ರ ಇಬ್ಬರ ಹತ್ರ ಇರ್ಬೋದು ಐ ಡಿ ಕಾರ್ಡು. ಅದರಲ್ಲಿ ರೇಷನ್ ಕಾರ್ಡು, ನಾವು ಒಂದು ಸೀಮಿತವಾಗಿ 5 ಕೆಜಿ ಅಕ್ಕಿ ಅಂತ ಕೊಡ್ತಾರೆ, ಅದು ಎಷ್ಟು ತಿಂಗಳ ನಾವು ತಿನ್ನೋಕ್ಕಾಗುತ್ತೆ? ಮತ್ತು ನಾವು ಎಲ್ಲೇ ಒಂದು 2 ತಿಂಗಳಿಂದ ಎಲ್ಲೂ ಹೋಗಿಲ್ಲ. ಈಗ ಭಿಕ್ಷಾಟನೆ ಮಾಡೋಕ್ಕಂತ ಹೋದರೆ ಅಂಗಡಿಯವರೆಲ್ಲ ಏನು ಮಾಡ್ತಾರೆ, ನೋಡಿ ನಿಮ್ಮಿಂದನೇ ಕೊರೋನಾ ಬರುತ್ತೆ ಅಂತ ಅವರು ತುಂಬ ಎದುರ್ಕೋತಾರೆ. ಮತ್ತು ಕಾಸು ಕೊಡೋಕ್ಕೂ ಸ್ವಲ್ಪ, ದಾನ ಮಾಡೋಕ್ಕೂ ಒಂದು ಸ್ವಲ್ಪ ಹಿಂಜರಿತಾರೆ. ಯಾಕೆಂದರೆ ಇದು ನಮಗೆ ತುಂಬ ಎಫೆಕ್ಟ್ ಆಗಿದೆ. ಆದರೂ ನಾವು ಈ ಕೊರೋನಾದಿಂದ ನಮ್ಮ ಮಂಗಳಮುಖಿಯರು ತುಂಬ ತೊಂದರೆಗೀಡಾಗಿದ್ದಾರೆ, ಇದನ್ನು ನಾನು ಹೇಳಬಲ್ಲೆ. ಹಾಗೆಯೇ ನಮಗೆ ಇಲ್ಲಿ 600 ರೂಪಾಯಿ ಪಿಂಚಣಿ ಕೊಡ್ತಾರೆ, ಅದರಿಂದ ನಾವು ಏನು ಮಾಡ್ಬೋದು? ನಾವು ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ 600 ರೂಪಾಯಿ ಒಂದು 5 ಕೆಜಿ ಬೆಳೆ ಬರಲ್ಲ ಈಗಿನ ಕಾಲದಲ್ಲಿ, ಇಷ್ಟೊಂದಾರಿ ಬೆಲೆ ಜಾಸ್ತಿ ಆಗಿದೆ. ಆದರೆ ನಮಗೆ ಸರ್ಕಾರದಿಂದ, ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಒಂದು ಘೋಷಣೆ ಮಾಡ್ತಕ್ಕಂಥ 20 ಲಕ್ಷ ಕೋಟಿಯಿಂದ ನಮಗೆ ಎಷ್ಟು ಅನುದಾನ ಅಂದರೆ ಒಂದು ಏನಾದರೂ ನಮಗೆ ಕೊಡ್ತೀವಿ ಅಂತ ಮಂಗಳಮುಖಿಯರಿಗೆ ಇಲ್ಲಿ ತನಕ ಯಾವುದೇ ಒಂದು ನಮ್ಮ ಸರ್ಕಾರದಿಂದ ಇರ್ಬೋದು, ಯಾವುದೇ ಒಂದು ಪಂಚಾಯತಿ ಕಡೆಯಿಂದ ಯಾರೂ ನಮಗೆ ಇದನ್ನು ಕೊಡೋಕ್ಕೆ ಬಂದೇ ಇಲ್ಲ. ಮತ್ತು ನಮಗೆ ಯಾರೂ ಕೇಳೂ ಇಲ್ಲ ಮಾತಾಡ್ಸೋಕ್ಕೆ ಅದ್ರ ಬಗ್ಗೆ. ಏಕೆಂದರೆ ತುಂಬ ತೊಂದರೆ ಇಲ್ಲಿ ಅಂತಂದರೆ ನಮ್ಮ ಮಂಗಳಮುಖಿಯರು ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ಎಲ್ಲರಿಂದ ಹಿಡಿದು ನೊಂದಿ ಬೆಂದಿರತಕ್ಕಂಥವ್ರು ಈ ಲಾಕ್ಡೌನಿಂದ ನಮ್ಮ ಮಂಗಳಮುಖಿಯವರು. ಮತ್ತು
ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ. ಅದೇ ರೀತಿ ನಾವಿಲ್ಲ ಭಿಕ್ಷಾಟನೆ ಬೇಡಬೇಕು, ಇಲ್ಲಾಂದರೆ ಸೆಕ್ಸ್ ವರ್ಕ್ ಮಾಡಬೇಕು, ಅದು ಬಿಟ್ಟರೆ ನಮಗೆ ಪರ್ಯಾಯ ಕೆಲಸಗಳು ಯಾವುದೇ ರೀತಿಯಾಗಿ ಯಾರೂ ಕೊಟ್ಟಿಲ್ಲ. ಆದ್ದರಿಂದ ನಾವು ಇವಾಗ ಭಿಕ್ಷೆ ಬೇಡೋಕ್ಕೂ ಆಗಲ್ಲ. ಸ್ವಲ್ಪ ಲಾಸ್ಟು ಅಂದರೆ ಕೊರೋನಾ ಬಂದು ಸುಮಾರು ಒಂದೆರಡೂವರೆ ತಿಂಗಳ ಹಿಂದೆಗಡೆ ನಾವು ನಮ್ಮ ಕೈಲ ಸಹಾಯನ ನಾವು ಬಡಬಗ್ಗರಿಗೆ ನಾವು ನಮ್ಮ ಹತ್ರ ಏನಿತ್ತು ನಾವೇನು ಕೂಡಿಟ್ಟಿದ್ವಿ ನಾವು ಬಡಬಗ್ಗರಿಗೆಲ್ಲ ಆಹಾರ ಕಿಟ್ಗಳನ್ನ ವಿತರಣೆ ಮಾಡಿದ್ದೀವಿ. ಅದೇ ರೀತಿ ಕಳೆದ ವರ್ಷ ಏನು ಈ ಮಳೆಗಾಲದಿಂದ ಏನು ನೆರೆ ಸಂತ್ರಸ್ತರ ನೆರೆ ಇದರಲ್ಲಿ ಸಂತ್ರಸ್ತರಾಗಿದ್ದರು ಅವ್ರಿಗೂ ಸಹ ನಾವು ನಮ್ಮ ಎರಡು ದಿನ ಸಂಪಾದನೆ ಮತ್ತು ನಮ್ಮ ಬಟ್ಟೆ ಬರೆಗಳು ವಸ್ತ್ರಗಳು ಈ ಥರ ಎಲ್ಲ ನಾವು ಸಹ ನಮ್ಮ ಪಂಚಾಯಿತಿ ಮೂಲಕ ನಾವು ಅವ್ರಿಗೆ ತಲುಪಿಸಿದ್ದೀವಿ. ಆದರೆ ನಾವು ಇವಾಗ ಲಾಕ್ಡೌನ್ ಮುಂದುವರೆದಿದ್ದರಿಂದ ನಮಗೆ ಇವಾಗ ಜೀವನ ನಮಗೆ ಜೀವನ ನಾವೇ ಮಾಡೋಕ್ಕೆ ತುಂಬ ಕಷ್ಟವಾಗಿದೆ. ನಮ್ಗೆ ಯಾವುದೇ ರೀತಿಯಾದಂಥ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿ ಅಂತ ನಮಗೆ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿಲ್ಲ. ಅದೇ ರೀತಿ ನಮ್ಮ ಜೀವನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಆಗಿದೆ. ಯಾಕಂದರೆ ದೊಡ್ಡದಾಗಿ ಹೇಳ್ತಾರೆ ಮಂಗಳ ಮುಖ್ಯ ಗಂಡು ಹೆಣ್ಣು ತೃತೀಯ ಲಿಂಗಿ ಮೂರನೇ ಇವರು ಅಂತೆಲ್ಲ ಹೇಳ್ತಾರೆ. ಆದರೆ ನಮಗೆ ಅವ್ರಿಗೆ ಗಂಡು ಹೆಣ್ಣು ಅವ್ರಿಗಿರುವಂಥ ಸೌಲಭ್ಯಗಳನ್ನೆಲ್ಲ ನಮ್ಗೆ ಯಾಕೆ ಕೊಡ್ತಾ ಇಲ್ಲ, ನಮ್ಮನ್ನ ಯಾಕೆ ಲೆಕ್ಕಕ್ಕೆ ತಗೋತಾ ಇಲ್ಲ ನೀವು, ನಾವು ಸಮಾಜದಲ್ಲಿ ನಾವು ಯಾವ ರೀತಿ ಜೀವನ ಮಾಡಬೇಕು, ನಮ್ಮ ಮನುಷ್ಯರಲ್ವಾ ಹೇಳಿ. ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ದಯವಿಟ್ಟು ಈ ಲಾಕ್ಡೌನು ಆದಾಗಲಿಂದ ಯಾರಿಗೇನೋ ಗೊತ್ತಿಲ್ಲ ನಮ್ಮ ಇಡೀ ನಮ್ಮ ಸಮುದಾಯಕ್ಕೆ ಒಂದು ತುಂಬ ಆಘಾತ ಉಂಟು ಮಾಡಿದೆ ನಮಗೆ. ಯಾಕಂದರೆ ನಮ್ಮ ಸಮುದಾಯದವ್ರ ಹತ್ರ ಯಾರೂ ಗಣನೆಗೆ ತಗೊಳ್ಳಲ್ಲ. ಕೆಲವ್ರಿಗೆ ವೋಟರ್ ಲಿಸ್ಟ್ ಇರಲ್ಲ, ಕೆಲವ್ರಿಗೆ ಆಧಾರ್ ಕಾರ್ಡ್ ಇರಲ್ಲ. ಈ ಹಳ್ಳಿಗಳಲ್ಲಿ ಈ ನಮ್ಮ ಏರಿಯಾಗಳಲ್ಲಿ ಏನು ಅಲ್ಲಿ ವಾರ್ಡಲ್ಲಿ ಗೆದ್ದಿರುವಂಥವ್ರು ಅವ್ರ ದಾನಿಗಳು ಸಹ ಓಟಿದೆಯಾ, ಇವ್ರಿಗೆ ರೇಷನ್ ಕಾರ್ಡ್ ಇದೆಯಾ ಆಧಾರ್ ಕಾರ್ಡ್ ಇದೆಯಾ ಆ ಥರ ನೋಡಿ ಸಹ ಅಕ್ಕಿಗಳು ಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ಸರ್ಕಾರದಿಂದ ಆಗಲಿ ಸ್ಥಳೀಯ ಸಂಸ್ಥೆಗಳಿಂದ ನಮ್ಮ ಸ್ಥಳೀಯ ಶಾಸಕರಿಂದ ಆಗಲಿ ಪಂಚಾಯಿತಿ ಮಟ್ಟದಲ್ಲಿ ಯಾರು ಸಹ ನಮಗೆ ಈ ಲಾಕ್ಡೌನಲ್ಲಿ ನಮಗೆ ಸಹಾಯ ಮಾಡಿಲ್ಲ. ದಯವಿಟ್ಟು ಇನ್ನು ಮುಂದಾದರೂ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಪ್ರಧಾನಿಗಳು ನಾವು ಕೇಳ್ಕೊಳ್ಳೋದಂದರೆ ನಮ್ಮ ಈ ನಮ್ಮ ತೃತೀಯ ಲಿಂಗಿ ಸಮಾಜ ಇಡೀ ನಮ್ಮ ದೇಶದಲ್ಲೇ ನಾವೇ ಅಂತ ಅಲ್ಲ, ನಮ್ಮ ಸಮಾಜ ಇವಾಗ ತುಂಬ ನೊಂದು ಬೆಂದಿದೆ. ಎಷ್ಟೋ ಜನ ಆಹಾರಕ್ಕಿಲ್ಲದಲ್ಲೇ ಪರದಾಡ್ತಾ ಇದ್ದಾರೆ, ಮತ್ತು ಅವ್ರ ಊರುಗಳಿಗೆ ಹೋಗ್ದಲೇ ಒಂದು ಜಾಗದಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ, ಅವ್ರಿಗೆ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ಇನ್ನು ಮುಂದಾದರೂ ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸಿ ನಮಗೆ ದಯವಿಟ್ಟು ಸಹಾಯ ಮಾಡಬೇಕು ಅಂತ ನಾನು ಚಾನಲ್ ಮುಖಾಂತರ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೆ. ದಿನ ಬೆಳಗಾದರೆ ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸುತ್ತಿದ್ದ ಮಂಗಳ ಮುಖಿಯರು ಇದೀಗ ಹೊರಗೆ ಹೋಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲಕ್ಷಗಟ್ಟಲೆ ಅನುದಾನಗಳ ಹೆಸರಲ್ಲಿ ಖರ್ಚು ಮಾಡುವ ನಮ್ಮ ಸರ್ಕಾರಕ್ಕೆ ಮಂಗಳ ಮುಖಿಯರಿಗೆ ಸಹಾಯ ಮಾಡುವುದು ದೊಡ್ಡ ವಿಷಯವೇನೂ ಅಲ್ಲ. ಇನ್ನಾದರೂ ಮಂಗಳ ಮುಖಿಯರಿಗೆ ಸಹಾಯ ಮಾಡಲು ಸರ್ಕಾರ ಮುಂದಾಗಲಿ ಎಂಬುದು ನಮ್ಮ ಆಶಯವಾಗಿದೆ. ಅಂಬರೀಷ್, ಆನೇಕಲ್, ಡೆಮಾಕ್ರೆಟಿಕ್ ಟಿವಿ.